ಇವತ್ತಿಗೆ ಹೆಲ್ದಿ ಫುಡ್ ಸಿಗೋದು ತುಂಬ ಕಷ್ಟ. ಅದರಲ್ಲಿ ನಮ್ಮ ಅಂಗಡೀಲಿ ನಿಮಗೆ ಹೆಲ್ದಿ ಫುಡ್ ಸಿಕ್ಕತ್ತೆ. ಅಂದರೆ ಎಲ್ಲ ವೆಜಿಟೇಬಲ್ ಚಾರ್ಟ್ಸ್ ಮಾಡ್ತೇವೆ ನಾವು. ಅದರಲ್ಲಿ ಬಿ ಪಿ, ಶುಗರು, ಕಿಡ್ನಿ ಸ್ಟೋನು ಇಂಥದಕ್ಕೆಲ್ಲ ನಮ್ಮಲ್ಲಿ ಒಳ್ಳೊಳ್ಳೆ ಚಾರ್ಟ್ಸನ್ನು ಕೊಡ್ತೇವೆ. ಶುಗರ್ ಇರೋರಿಗೆ ಮೆಂತ್ಯ ಸೊಪ್ಪಿನ ಮಸಾಲ, ಹಾಗಲಕಾಯಿ ಮಸಾಲ, ಮತ್ತು ಬಾಳೆ ದಿಂಡಿನ ಮಸಾಲ ಕೊಡ್ತೇವೆ. ನಿಮ್ಮ ಅಂಗಡಿ ಹೆಸರು? ಶ್ರೀ ವಾಸವಿ ಚಾರ್ಟ್ಸ್ ಆ್ಯಂಡ್ ಕಾಂಡಿಮೆಂಟ್. ಲೊಕೇಟ್ ಆಗಿದೆ ನಮ್ಮದು ಜೆ ಸಿ ನಗರ ಕುರುಬರಹಳ್ಳಿ. ತುಂಬ ಸ್ಪೆಷಲ್ ಅಂದರೆ ಏನು? ಎಲ್ಲ ಸ್ಪೆಷಲ ಅಥವಾ ಏನು? ಎಲ್ಲ ಸ್ಪೆಷಲ್ಲೇ ಸರ್ ನಮ್ಮಲ್ಲಿ. ನೀವು ಒಂದು ಸರಿ ಬಂದು ವಿಸಿಟ್ ಮಾಡಿ ನಿಮಗೆ ಗೊತ್ತಾಗತ್ತೆ. ಯಾಕೆಂದ್ರೆ ನಾವು ಹೇಳೋದಕ್ಕಿಂತ ನೀವು ಬಂದು ವಿಸಿಟ್ ಮಾಡಿದಾಗ ಅದರ ಅನುಭವ ನಿಮಗಾಗತ್ತೆ. ಸರ್ ಏನೇನು ಸಿಗುತ್ತೆ ಸರ್ ನಿಮ್ಮ ಚಾರ್ಟ್ಸಲ್ಲಿ? ಸರ್ ವೆಜಿಟೇಬಲ್ ಚಾರ್ಟ್ಸ್ ಸಿಕ್ಕತ್ತೆ. ಅದರಲ್ಲಿ ಹಾಗಲಕಾಯಿ, ಮೂಲಂಗಿ, ಮೆಂತ್ಯ ಸೊಪ್ಪು, ಬಾಳೆದಿಂಡು, ಸೀಬೆಕಾಯಿ, ದಾಳಿಂಬೆ, ಮತ್ತು ನಮ್ಮಲ್ಲಿ ಕಿವಿ ಫ್ರೂಟಿಂದು ಮಸಾಲ ಕೂಡ ಮಾಡ್ತೇವೆ. ಇದೆಲ್ಲ ಹೆಲ್ತಿಗೆ ಬೇಕಾಗಿರೋವಂಥದ್ದು. ನೀವು ಇದನ್ನು ಮನೇಲಿ ಮಾಡಲಿಕ್ಕೆ ಆಗದೇ ಇರೋವಂಥದ್ದನ್ನು ನಾವಿಲ್ಲಿ ಮಾಡಿಕೊಡ್ತೀವಿ ನಿಮಗೆ ರುಚಿಯಾಗಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಚಾರ್ಟ್ಸ್ ಐಟಮ್ಸು ಮಾಡ್ತೀವಿ. ಚರ್ಮುರಿ, ನಿಪಟ್ ಮಸಾಲ, ಕೋಡುವಳೆ ಮಸಾಲ, ಆನಿಯನ್ ಚಕ್ಲಿ, ಬೇಬಿ ಕಾರ್ನ್, ಸ್ವೀಟ್ ಕಾರ್ನ್ ಎಲ್ಲ ಕೂಡ ಮಾಡ್ತೀವಿ. ಒಟ್ಟು ಟೋಟಲ್ ನಮ್ಮಲ್ಲಿ 70 ಐಟಮ್ಗಿಂತ ಜಾಸ್ತಿ ಇದೆ. ಆಮೇಲೆ ನಮ್ಮಲ್ಲಿ ಫ್ರೂಟ್ಸ್ ಮಿಕ್ಸ್ ಫ್ರೂಟ್ ಮಾಡ್ತೇವೆ, ತುಂಬ ಚೆನ್ನಾಗಿರುತ್ತೆ. ಅದು ವಿತ್ ಮಸಾಲಾನು ಕೊಡ್ತೇವೆ, ಮತ್ತು ವಿತ್ ಗುಲ್ಕನ್ ಬಟರು ಕೊಡ್ತೇವೆ. ಸರ್ ಅಮೌಂಟ್ ಸರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಪ್ರೈಸು? ಸರ್ 40 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಸರ್ ಪರ್ ಪ್ಲೇಟ್. ಪ್ಲೇಟ್ 40 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಸರ್ ನಿಮ್ಮಲ್ಲಿ ಆರೋಗ್ಯಕರ ಫುಡ್ ಅಂತಂದರೆ ಸರ್ ಯಾವ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಆರೋಗ್ಯಕರವಾಗಿ ಜನಗಳಿಗೂ ತಿನ್ನುವಂತಹ ಫುಡ್ ಅಂತ ಹೇಳಿದ್ರೆ ಮೊಳಕೆ ಮಿಕ್ಸು, 3 ಟೈಪ್ ಆಫ್ ಸ್ಪ್ರೌಟ್ಸನ್ನು ನಾವು ಮಿಕ್ಸ್ ಮಾಡ್ತೇವೆ. ಆಮೇಲೆ ಹಾಗಲಕಾಯಿ, ಮೂಲಂಗಿ, ಸೌತೆಕಾಯಿ, ಮತ್ತು 12 ವೆರೈಟೀಸ್ ಆಫ್ ವೆಜಿಟೇಬಲ್ ಹಾಕ್ಬಿಟ್ಟು ಅದನ್ನು ನಾವು ಚಾಟ್ ಮಾಡಿಕೊಡ್ತೇವೆ. ಆಮೇಲೆ ಆಮ್ಲ ಅಂದರೆ ನೆಲ್ಲಿಕಾಯಿ ಮಸಾಲ ಮಾಡಿಕೊಡ್ತೇವೆ. ಸರ್ ನೆಲ್ಲಿಕಾಯಿ ಮಸಾಲ ಅಂತಂದ್ರಲ್ಲ, ಅದು ಸರ್ ಸರ್ ಯಾಕೆ ಒಳ್ಳೆಯದು? ಸರ್ ನೀವು ಆರೋಗ್ಯಕ್ಕೆ ಎಲ್ಲದಕ್ಕೂ ಒಳ್ಳೆಯದೇ, ಅದು ಆರೋಗ್ಯಕ್ಕೆ ಎಲ್ಲದಕ್ಕೂ ಒಳ್ಳೆಯದೇ. ಕೂದಲು ಉದುರ್ತಾ ಇದ್ದರೆ ಕೂದಲು ಇದಾಗತ್ತೆ, ಸ್ಟಾಪ್ ಆಗತ್ತೆ. ಅದು ಎಸ್ಪೆಷಲಿ ಲೇಡೀಸ್ಗೆ ಕೂದಲಲ್ಲಿ ಸ್ಪ್ಲಿಟ್ ಬರುತ್ತೆ, ಆ ಸ್ಪ್ಲಿಟ್ ಅದು ನಿಲ್ಲತ್ತೆ, ಮತ್ತು ಕೂದಲು ಬೆಳೆಯೋಕ್ಕೂ ಸಹಕಾರ ಮಾಡತ್ತೆ ಅದು. ಆಮೇಲೆ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಒಬ್ಬ ಮನುಷ್ಯ ವಾರದಲ್ಲಿ 2 ಸಾರಿ ಹಸಿ ನಲ್ಲಿಕಾಯಿ ತಿಂದರೆ ಅವನ ಕಾಯಿಲೆ ದೂರ ಇರುತ್ತೆ. ಯಾಕೆಂದರೆ ಅವ್ರು ಡಾಕ್ಟರ್ ಹತ್ರ ಹೋಗೋದೇ ಬೇಡ, ಅಷ್ಟೊಂದು ಒಳ್ಳೆ ಫುಡ್ ಅದು. ಸರ್ ನಿಮ್ಗೆ ಎಷ್ಟು ಏಜ್ ಇವಾಗ? ನನಗೆ ಇವಾಗ 76. ಏನು ಸರ್ ಈ ವಯಸ್ಸಲ್ಲಿ ಇಷ್ಟೊಂದು ಕಷ್ಟಪಡ್ತೀರಲ್ಲ, ನಿಮ್ಗೆ ಏನು ಅನ್ಸುತ್ತೆ ಸರ್? ಕಷ್ಟಪಡಬೇಕು ಸರ್ ಮನುಷ್ಯ. ಮನುಷ್ಯ ಕಷ್ಟಪಟ್ಟರೆ ಎಲ್ಲದಕ್ಕೂ ಲಾಭ ಇದೆ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮದು ಮೊದಲು ಶಿವಮೊಗ್ಗದಲ್ಲಿತ್ತು. ಶಿವಮೊಗ್ಗದಲ್ಲಿ ಈಗಲೂ ಕೂಡ ನೀವು ಇಲ್ಲಿ ಬಂದ್ಬಿಡಿ ಸರ್, ಯಾಕೆ ಬೆಂಗಳೂರಲ್ಲಿ ಇದ್ದೀರಾ ಅಂತ ಕೇಳೋ ಮಟ್ಟದಲ್ಲಿ ನಾವು ಜನಗಳನ್ನ ಇಟ್ಕೊಂಡಿದ್ದೀವಿ. ಸರ್ ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ, ನನಗೆ ಇಲ್ಲಿ ಬಂದು ತುಂಬ ಇಷ್ಟ ಆಯಿತು. ಸರ್ ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು ಸರ್ ನಮ್ಮ ಜನತೆಗೆ, ಕರ್ನಾಟಕ ಜನತೆಗೆ? ಸರ್ ಜನತೆಗೆ ಏನಂದರೆ ಎಲ್ಲ ಈ ಎಂಥದ್ದು ಈ ಪಿಜ್ಜಾ, ಬರ್ಗರ್ ಈ ಥರ ಫುಡ್ಸ್ ತಿಂತಾ ಇದ್ದಾರೆ, ಅದರಿಂದ ಆರೋಗ್ಯ ಹಾಳಾಗುತ್ತೆ ಹೊರತಾಗಿ ಆರೋಗ್ಯ ಇಂಪ್ರೂವ್ ಆಗೋಲ್ಲ. ಇಲ್ಲಿ ನಾವು ಕೊಡುವಂಥ ತರಕಾರಿ ಚಾರ್ಟ್ಸನ್ನು ನೀವು ತಿಂದರೆ ನಿಮ್ಮ ಆರೋಗ್ಯ ವೃದ್ಧಿ ಆಗತ್ತೆ, ಚೆನ್ನಾಗಾಗತ್ತೆ. ಅದರಿಂದ ಈ ಕಡೆ ಗಮನ ಹೆಚ್ಚಿಗೆ ಕೊಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಥರ ನಾನು ಎಲ್ಲೂ ನೋಡಿಲ್ಲ, ನೋಡಿದ್ದೀನಿ, ಕಾನ್ಸೆಪ್ಟ್ ನಾನು ಎಲ್ಲೂ ನೋಡಿಲ್ಲ, ನೋಡೇ ಇಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಿರೋದು ನಾನು. ಸ್ವಲ್ಪ ರಿಸ್ಕ್ ಜಾಸ್ತಿ ಕಟಿಂಗ್ ಮಾಡೋದು ಅಂದ್ರೆ, ಜನ ಬಂದಾಗ ಪಟ್ ಅಂತ ಕೊಡಕ್ಕಾಗಲ್ಲ ಅಂದ್ರೆ ನಿಮ್ಗೆ ಅವರ
ಸ್ಪೂನ್ ತೆಗಿ. ಡಬ್ಬಿಡ ಬಿಡಿ ಸರ್, ಮೇಡಮ್.